ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣ ಶರಣಾರ್ಥಿಗಳು. ಉಳ್ಳವರಾಗಿರೆ ಕಾಲಿಗೆರಗುವರಯ್ಯ, ಉಳ್ಳವರಾಗದಿರೆ ಹೊರಳಿ ನೋಡರಯ್ಯ, ಉಳ್ಳವರಾಗದಿರೆ ಹೊರಳಿ ನೋಡರಯ್ಯ, ಕಳ್ಳರಾಗಿರಲಿ ಸುಳ್ಳರಾಗಿರಲಿ, ಕಳ್ಳರಾಗಿರಲಿ ಸುಳ್ಳರಾಗಿರಲಿ, ಉಳ್ಳವರಾದರೆ ಬಿರುದು ಬಾವಲಿಗಳ ಸಲ್ಲಿಸಿ, ಉಳ್ಳವರಾದರೆ ಬಿರುದು ಬಾವಲಿಗಳ ಸಲ್ಲಿಸಿ, ಎಂಜಲಿಗೆ ಕೈ ಒಡ್ಡುವರಯ್ಯ, ಎಂಜಲಿಗೆ ಕೈ ಒಡ್ಡುವರಯ್ಯ. ಉಳ್ಳವರಲ್ಲದವರು ಉಳ್ಳವರಲ್ಲದವರು ಒಳ್ಳೆಯವರಾದರೂ, ಉಳ್ಳವರಲ್ಲದವರು ಒಳ್ಳೆಯವರಾದರೂ, ಮಳ್ಳರಿವರೆಂದು ಹುಳಿ ಹಿಂಡುವರಯ್ಯ, ಮಳ್ಳರಿವರೆಂದು ಹುಳಿ ಹಿಂಡುವರಯ್ಯ. ಅಪ್ರತಿಮ ಚೇತನ, ಅಪ್ರತಿಮ ಚೇತನ. ಉಳ್ಳವರಾಗಿರೆ ಕಾಲಿ ಗೆರಗುವರಯ್ಯ, ಉಳ್ಳವರಾಗಿರೆ ಕಾಲಿ ಗೆರಗುವರಯ್ಯ, ಉಳ್ಳವರಾಗದಿರೆ ಹೊರಳಿ ನೋಡರಯ್ಯ, ಉಳ್ಳವರಾಗದಿರೆ ಹೊರಳಿ ನೋಡರಯ್ಯ, ಉಳ್ಳವರಾಗಿರೆ ಕಾಲಿ ಗೆರಗುವರಯ್ಯ, ಉಳ್ಳವರಾಗಿರೆ ಕಾಲಿ ಗೆರಗುವರಯ್ಯ, ಉಳ್ಳವರಾಗದಿರೆ ಹೊರಳಿ ನೋಡರಯ್ಯ, ಉಳ್ಳವರಾಗದಿರೆ ಹೊರಳಿ ನೋಡರಯ್ಯ, ಉಳ್ಳವರಾಗಿರೆ ಕಾಲಿ ಗೆರಗುವರಯ್ಯ, ಉಳ್ಳವರಾಗಿರೆ ಕಾಲಿ ಗೆರಗುವರಯ್ಯ. ಕಳ್ಳರಾಗಿರಲಿ ಸುಳ್ಳರಾಗಿರಲಿ, ಕಳ್ಳರಾಗಿರಲಿ ಸುಳ್ಳರಾಗಿರಲಿ, ಉಳ್ಳವರಾದರೆ ಬಿರುದು ಬಾವಲಿಗಳ ಸಲ್ಲಿಸಿ, ಉಳ್ಳವರಾದರೆ ಬಿರುದು ಬಾವಲಿಗಳ ಸಲ್ಲಿಸಿ, ಎಂಜಲಿಗೆ ಕೈ ಒಡ್ಡುವರಯ್ಯ, ಎಂಜಲಿಗೆ ಕೈ ಒಡ್ಡುವರಯ್ಯ, ಉಳ್ಳವರಾಗಿರೆ ಕಾಲಿ ಗೆರಗುವರಯ್ಯ, ಉಳ್ಳವರಾಗಿರೆ ಕಾಲಿ ಗೆರಗುವರಯ್ಯ, ಉಳ್ಳವರಾಗದಿರೆ ಹೊರಳಿ ನೋಡರಯ್ಯ, ಉಳ್ಳವರಾಗದಿರೆ ಹೊರಳಿ ನೋಡರಯ್ಯ, ಉಳ್ಳವರಾಗಿರೆ ಕಾಲಿ ಗೆರಗುವರಯ್ಯ, ಉಳ್ಳವರಲ್ಲದವರು ಒಳ್ಳೆಯವರಾದರೂ, ಉಳ್ಳವರಲ್ಲದವರು ಉಳ್ಳವರಲ್ಲದವರು ಒಳ್ಳೆಯವರಾದರೂ, ಉಳ್ಳವರಲ್ಲದವರು ಒಳ್ಳೆಯವರಾದರೂ, ಮಳ್ಳರಿವರೆಲ್ಲೂ ಹುಳಿ ಹಿಡುವರಯ್ಯ, ಮಳ್ಳರಿವರೆಲ್ಲೂ ಹುಳಿ ಹಿಡುವರಯ್ಯ, ಮಳ್ಳರಿವರೆಲ್ಲೂ ಹುಳಿ ಹಿಡುವರಯ್ಯ. ಅಪ್ರತಿಮ ಚೇತನ, ಅಪ್ರತಿಮ ಚೇತನ, ಅಪ್ರತಿಮ ಚೇತನ, ಅಪ್ರತಿಮ ಚೇತನ, ಉಳ್ಳವರಾಗಿರೆ ಕಾಲಿ ಗೆರಗುವರಯ್ಯ, ಉಳ್ಳವರಾಗಿರೆ ಕಾಲಿ ಗೆರಗುವರಯ್ಯ, ಉಳ್ಳವರಾಗದಿರೆ ಹೊರಳಿ ನೋಡರಯ್ಯ, ಉಳ್ಳವರಾಗದಿರೆ ಹೊರಳಿ ನೋಡರಯ್ಯ, ಕಳ್ಳರಾಗಿರಲಿ ಸುಳ್ಳರಾಗಿರಲಿ, ಕಳ್ಳರಾಗಿರಲಿ ಸುಳ್ಳರಾಗಿರಲಿ, ಉಳ್ಳವರಾದರೆ ಬಿರುದು ಬಾವಲಿಗಳ ಸಲ್ಲಿಸಿ, ಉಳ್ಳವರಾದರೆ ಬಿರುದು ಬಾವಲಿಗಳ ಸಲ್ಲಿಸಿ, ಎಂಜಲಿಗೆ ಕೈ ಒಡ್ಡುವರಯ್ಯ. ಇವರು ಎಂಜಲಿಗೆ ಕೈ ಒಡ್ಡುವರಯ್ಯ, ಉಳ್ಳವರಾಗಿರೆ ಕಾಲಿ ಗೆರಗುವರಯ್ಯ, ಉಳ್ಳವರಲ್ಲದವರು ಒಳ್ಳೆಯವರಾದರೂ, ಉಳ್ಳವರಲ್ಲದವರು ಒಳ್ಳೆಯವರಾದರೂ, ಮಳ್ಳರಿವರೆಂದು ಹುಳಿ ಹಿಂಡುವರಯ್ಯ. ಹುಳಿ ಹಿಂಡುವರಯ್ಯ, ಹುಳಿ ಹಿಂಡುವರಯ್ಯ,
ಅಪ್ರತಿಮ ಚೇತನ ಅಪ್ರತಿಮ ಚೇತನ ಉಳ್ಳವರಾಗಿರೆ ಕಾಲಿಗೆರಗುವರಯ್ಯ ಉಳ್ಳವರಾಗಿರೆ ಕಾಲಿಗೆರಗುವರಯ್ಯ ಉಳ್ಳವರಾಗಿರೆ ಕಾಲಿಗೆರಗುವರಯ್ಯ ಉಳ್ಳವರಾಗಿರೆ ಕಾಲಿಗೆರಗುವರಯ್ಯ ಈ ವಚನದ ಮೂಲಕವಾಗಿ ಇಂದಿನ ಆಧುನಿಕ ಸಮಾಜದ ಸ್ಥಿತಿಗತಿಗಳನ್ನು ಕುರಿತು ನಾನಿಲ್ಲೇ ಉಲ್ಲೇಖ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಉಳ್ಳವರಾಗಿರೆ ಕಾಲಿಗೆರಗುವರಯ್ಯ ಉಳ್ಳವರು ಎಂದರೆ ಧನ ಕನಕ ಆಸ್ತಿ ಅಡವು ಸಂಪತ್ತಿರುವಂತ ವ್ಯಕ್ತಿಗಳು ಒಂದು ಕಡೆ ಅಧಿಕಾರ ಅಂತಸ್ತು ವಂಶದ ಮೂಲಕವಾಗಿ ಇರುವಂತ ಒಂದು ಗೌರವ ಇದರ ಮೇಲೆ ಇರುವಂತವರು ಉಳ್ಳವರೇ ಇನ್ನು ಧಾರ್ಮಿಕ ಕ್ಷೇತ್ರದಲ್ಲಿ ನಾವು ಗಮನ ಕೊಟ್ಟರೆ ಅಲ್ಲಿ ಗುರು ಜಗದ್ಗುರುಗಳು ಗುರು ಜಗದ್ಗುರುಗಳು ಸಹ ಉಳ್ಳವರೇ ಹೀಗೆ ಸಮಾಜದಲ್ಲಿ ಇಂದಿನ ಸಮಕ್ಷಮವಾಗಿ ಇಂದಿನ ಸ್ಥಿತಿಯಲ್ಲಿ ನಾವು ಕಾಣುತ್ತಿರುವಂತಹ ದೃಶ್ಯಗಳೆಲ್ಲ ಇವು ಉಳ್ಳವರಾಗಿರೆ ಶ್ರೀಮಂತರಾಗಿದ್ದರೆ ಧನಕನಕ ಉಳ್ಳವರಾಗಿದ್ದರೆ ಅವರನ್ನು ಓಲೈಸುವ ಸಲುವಾಗಿ ನೂರಾರು ಜನರು ಸಿದ್ಧರಾಗುತ್ತಾರೆ ಅವರ ಅರೆಕೊರೆಗಳನ್ನು ಯಾರೂ ಎಣಿಸುವುದಿಲ್ಲ ಏಕೆಂದರೆ ಅವರಲ್ಲಿ ಹಣವಿದೆ ಅದೇ ರೀತಿಯಾಗಿ ಅಧಿಕಾರವಿದ್ದಂಥ ವ್ಯಕ್ತಿಗಳು ಮಂತ್ರಿ ಮಹೋದಯರು ಅಥವಾ ಸರ್ಕಾರಿ ಅಧಿಕಾರಿಗಳು ಅವರು ಸಹಿತ ಉಳ್ಳವರೇ ಏಕೆಂದರೆ ಅವರಲ್ಲಿ ಅಧಿಕಾರವಿದೆ ಅವರ ಒಳ್ಳೆಯತನವನ್ನು ನಾವು ಕಂಡು ಹೊಗಳುವಂಥದ್ದು ಸಾಮಾನ್ಯ ಅವರಲ್ಲಿ ದುಷ್ಟಗುಣಗಳಿದ್ದರೂ ಸಹಿತ ಅವನನ್ನು ಯಾರೂ ಹೇಳಲಿಕ್ಕೆ ಹೋಗೋದಿಲ್ಲ ಸಾಮಾನ್ಯ ಜನ ಅದನ್ನು ಮೌನ ಸಮ್ಮತಿಯನ್ನು ಕೊಡ್ತಾರೆ ಅವರು ಅಂದರೆ ಸಮಾಜದಲ್ಲಿ ಇಂಥ ವ್ಯಕ್ತಿಗಳು ಅಂತಸ್ತಿಗಾಗಿ ಪ್ರತಿಷ್ಠೆಗಾಗಿ ತಮ್ಮ 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 ಅಧಿಕಾರದ ಮೂಲಕವಾಗಿ ತಮ್ಮ ತಮ್ಮ ಹಣ ಉಳ್ಳ ಮೂಲಕವಾಗಿ ತಮ್ಮ ಹಿರಿಮೆ ಗರಿಮೆಗಳನ್ನು ಪಡೆದುಕೊಳ್ಳುವಂತಹದ್ದು ಇಂದು ನಾವು ಪ್ರತಿನಿತ್ಯ ಕಾಣ್ತಾ ಇದ್ದೇವೆ ಒಬ್ಬ ಮುಖ್ಯಮಂತ್ರಿ ಆದರೆ ಮಂತ್ರಿತನಕ್ಕಾಗಿ ಆ ಮುಖ್ಯಮಂತ್ರಿಗಿಂತಲೂ ಹಿರಿಯ ವಯಸ್ಸಿನಲ್ಲಿ ಹಿರಿಯನಾಗಿದ್ದರೂ ಸಹಿತ ಅವನಿಗೆ ಮಂತ್ರಿಗಿರಿ ಕೊಟ್ಟರೆ ಒಂದು ಖಾತೆ ಕೊಟ್ಟರೆ ಹೋಗಿ ಆ ಮುಖ್ಯಮಂತ್ರಿ ಕಾಲಿಗೆ ಎರಗುತ್ತಾನೆ ಅವ ಎಂಥ ಒಂದು ಆವಾಸದ ಸ್ಥಿತಿ ನೋಡ್ಕೊಳ್ರಿ ಕೇವಲ ಒಂದು ಮಂತ್ರಿಗಿರಿ ಕೊಟ್ಟರೆ ಸಾಕು ಹೋಗಿ ಅವನ ಕಾಲಿಗೆ ದಪ್ಪನೆ ಬೀಳ್ತಾನ ಒಬ್ಬ ಅದೇ ರೀತಿಯಾಗಿ ಶ್ರೀಮಂತ ಒಬ್ಬ ವ್ಯಕ್ತಿ ಇದ್ದರೆ ಊರಲ್ಲಿ ಇದ್ದಪ್ಪಾರ ಅವನ ಹತ್ರ ಹೋಗಿ ಬಡ ಜನಾಂಗ ಅಥವಾ ಇಲ್ಲದವರು ಹೋಗಿ ಅವರಿಗೆ ಕಾಲಿಗೆ ಎರಗಿಕೊಂಡು ತಮ್ಮ ಕೆಲಸವನ್ನು ಮಾಡಿಕೊಳ್ಳಿಕ್ಕೆ ಬಯಸ್ತಾರ ಅವ ಹಣವನ್ನು ಹೇಗೆ ಗಳಿಸ್ತಾನೆ ಅನ್ನೋ ಬಗ್ಗೆ ವಿಚಾರ ಮಾಡೋದಿಲ್ಲ ಅವರು ಅತೀ ನಿಮಗೆ ಸುಲಭವಾಗಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಮ್ಗೆ ಯಾಕೆ ಬೇಕಪ್ಪ ಅವೆಲ್ಲ ನಮ್ಮ ಕೆಲಸ ಸಾಕಪ್ಪ ಅವ ಹಣವನ್ನು ಸರಿಯಾಗಿರ ಗಳಿಸ್ರಿ ಉದ್ಯೋಗ ಮಾಡಿರ ಗಳಿಸ್ಲಿ ಲಂಚ ತೊಗೊಂಡ್ರೆ ಕಳಿಸ್ಲಿ ಕಳ್ಳತನ ಮಾಡಿಕೊಳ್ಳ್ರಿ ಸುಳ್ಳರ ಹೇಳ್ಕೊಳ್ಳಿ ಅವ ಶ್ರೀಮಂತದನಪ್ಪ ಅವನಿಂದ ನಮ್ಗೆ ಕೆಲಸ ಆಗಬೇಕೈತೆ ಅದಕ್ಕಾಗಿ ನಾವು ಅವನನ್ನು ಹೊಗಳಬೇಕು ಹೋಗಿ ಅವ್ರಿಗೆ ಕಾಲಿ ಬಿದ್ದು ಅವರ ಮನಸ್ಸನ್ನು ಸಂಪ್ರೀತಿಗೊಳಿಸಬೇಕು ಇದೇ ರೀತಿಯಾಗಿ ಆ ಉಳ್ಳವರು ಸಹ ತಮ್ಮ ಕೀರ್ತಿಗೋಸ್ಕರ ಪ್ರತಿಷ್ಠೆಗೋಸ್ಕರವಾಗಿ ಸಾಮಾನ್ಯ ಜನರನ್ನು ತಮ್ಮ ಅಧೀನದಲ್ಲಿ ಇಟ್ಕೊಳ್ಳಿಕ್ಕೆ ಬಯಸ್ತಾರೆ ಅವರು ಸಾಮಾನ್ಯ ಜನರನ್ನು ಕಾಲಕಸವಾಗಿ ಕಂಡರೂ ಅವರಿಗೆ ಗೌರವ ಸಿಕ್ಕೇ ಸಿಗುತ್ತದೆ ಏಕೆಂದರೆ ಅವರು ಉಳ್ಳವರು ಅಧಿಕಾರ ಉಳ್ಳವರು ಧನಕನಕ ಉಳ್ಳವರು ಸಮಾಜದಲ್ಲಿ ಇದು ಎಲ್ಲ ಕಡೆಯೂ ಕಂಡುಬರುವಂಥ ದೃಶ್ಯ ಇದು ಹಳ್ಳಿಯನ್ನು ತೆಗೆದುಕೊಳ್ಳ್ರಿ ನಗರ ತೆಗೆದುಕೊಳ್ಳ್ರಿ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಜಗತ್ತಿನಲ್ಲಿ ಶ್ರೀಮಂತ ರಾಷ್ಟ್ರಗಳು ಹೇಳುವ ಮಾತನ್ನು ಬಡ ರಾಷ್ಟ್ರಗಳಿಗೆ ಕೇಳಲಿಕ್ಕೆ ಬೇಕಾಗಿದೆ ಸ್ಥಿತಿ ಇವತ್ತು ಇವತ್ತು ಅಮೇರಿಕಾ ಏನಾದರೂ ಒಂದು ಹೇಳಿಕೆಯನ್ನು ಕೊಟ್ಟಪ್ಪ ಅದನ್ನು ವಿರೋಧ ಮಾಡಲಿಕ್ಕೆ ಬಡ ರಾಷ್ಟ್ರಗಳು ಸಿದ್ಧವಾಗುವುದಿಲ್ಲ ಯಾಕಂದರೆ ಅದು ಉಳ್ಳ ರಾಷ್ಟ್ರ ಶ್ರೀಮಂತ ರಾಷ್ಟ್ರ ಅದು ತಮ್ಮ ದೇಶಕ್ಕೆ ಅಹಿತವಾಗಿದ್ದರೂ ಸಹಿತ ಅದನ್ನು ಪ್ರತಿಭಟಿಸುವ ಶಕ್ತಿ ನಮ್ಮ ದೇಶಕ್ಕೆ ಬರುವುದಿಲ್ಲ ಬಡ ರಾಷ್ಟ್ರಗಳಿಗೆ ಅಭಿವೃದ್ಧಿಯಾದಂತಹ ದೇಶದ ಶ್ರೀಮಂತ ರಾಷ್ಟ್ರಗಳು ಈ ಅಭಿವೃದ್ಧಿ ಆಗುತ್ತಿರುವಂತಹ ರಾಷ್ಟ್ರಗಳಿಗೆ ಅನ್ಯಾಯವಾದರೂ ಅವರು ಅದರ ಬಗ್ಗೆ ಡೋಂಟ್ ಕೇರ್ ಮಾಡೋದಿಲ್ಲ ಅವರು ಅದೇ ರೀತಿಯಾಗಿ ಇವತ್ತು ಆಧುನಿಕ ಸಮಾಜದಲ್ಲಿ ಈ ಪ್ರತಿಷ್ಠೆ ಕೀರ್ತಿಗೋಸ್ಕರವಾಗಿ ಪ್ರತಿಯೊಬ್ಬರೂ ತಮ್ಮ ತಮ್ಮ ಗೌರವವನ್ನು ಕಾಪಾಡಿಕೊಳ್ಳಲಿಕ್ಕೆ ಬಯಸ್ತಾರೆ ಅಷ್ಟೇ ಅಲ್ಲ ಸಾಮಾನ್ಯ ಜನರೂ ಸಹಿತ ಅದಕ್ಕೆ
ಹೊಂದಿಕೊಂಡ್ಬಿಡ್ತಾರೆ. ಏಕೆಂದರೆ ಬದುಕು ಆ ಬದುಕಿನಲ್ಲಿ ಬರೆಯುವಂಥ ಸವಲತ್ತುಗಳು ಸುಖ ಸೌಲಭ್ಯಕ್ಕಾಗಿ ಮನುಷ್ಯ ಯಾವಾಗಲೂ ಹತರಿತಾನೆ. ಅಧಿಕಾರ ಇದ್ದವರ ನಾವು ಓಲೈಸಿದರೆ ಅವರ ಕಾಲಿಗೆ ಎರಗಿದರೆ ನಮ್ಮ ಕೆಲಸ ಆಗ್ತಿದ್ದಾವು, ನಮ್ಮ ಮನೆತನದ ಸವಲತ್ತುಗಳು ದೊರೆತಿದ್ದಾವು, ಬದುಕಿನ ಸವಲತ್ತುಗಳು ದೊರೆತಿದ್ದಾವು, ನಾವು ಸಹಿತ ಸುಖವಾಗಿ ಬದುಕಲಿಕ್ಕೆ ಆಗ್ತಾ ಇದೆ. ಅವ ಏನೇ ಇರುವಲಕ್ಕೆ ಅದರ ಬಗ್ಗೆ ನಾವು ವಿಚಾರ ಮಾಡಲಿಕ್ಕೆ ಹೋಗೋದಿಲ್ಲ. ನಾನು ಇಲ್ಲಿ ಒಂದು ಇನ್ನೊಂದು ಮಾತನ್ನು ಹೇಳಿಕ್ ಬಯಸ್ತಾರೆ. ಇಲ್ಲಿ ಉಳ್ಳವರಾಗದರೆ ಹೊರಳಿ ನೋಡರಯ್ಯ, ಯಾರಲ್ಲಿ ಸಂಪತ್ತು ಇಲ್ಲವೋ ಯಾರಲ್ಲಿ ಅಧಿಕಾರವಿಲ್ಲವೋ ಅವರನ್ನು ಜನ ಮಾತನಾಡಿಸುವುದಿಲ್ಲ. ನಾನು ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ. ಈಗ ಎಸ್ ನಿಜಲಿಂಗಪ್ಪನವರು ಮುಖ್ಯಮಂತ್ರಿ ಆಗಿದ್ದರು, ಅಧಿಕಾರ ಇದ್ದಾಗ ಜೇನುನೊಣಗಳಂತೆ ಮುಕುರುತ್ತಾರೆ ಜನ. ಅದೇ ನಿಜಲಿಂಗಪ್ಪನವರು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಏನೂ ಇಲ್ಲದ ಸ್ಥಿತಿಯಲ್ಲಿ ಬರಿಗೈಯಲ್ಲಿ ಚಿತ್ರದುರ್ಗದ ತಮ್ಮ ಮನೆಗೆ ಬಂದು ಜನಿಸಿದಾಗ ಅವರನ್ನು ಮಾತಾಡಿಸೋಕ್ಕೆ ಯಾರೂ ಹೋಗ್ತಿರಲಿಲ್ಲ. ಅಂದರೆ ಪ್ರಾಮಾಣಿಕತೆಗೆ ನಮ್ಮ ಸಮಾಜವು ಸಹಿತ ಇಂಥ ಸ್ಥಿತಿಯನ್ನು ತಂದುಬಿಟ್ಟಿದೆ ಇವತ್ತು. ಇಂಥ ಒಂದು ಆಸೆಗೆ ಬಲಿ ಬಿದ್ದ ಜನ ಉಳ್ಳವರು ಕಳ್ಳರಾಗಿರಲಿ ಸುಳ್ಳರಾಗಿರಲಿ ನೋಡಿ ಹೇಗಿದೆ ಅದು. ಆ ಒಬ್ಬ ಅಧಿಕಾರಿ ಲಂಚ ತೆಗೆದುಕೊಂಡು ಹತ್ತಾರು ಕಡೆಗೆ ಮನೆ ಕಟ್ಟಿದ್ದಾನೆ, ಹತ್ತಾರು ಕಡೆಗೆ ಆಸ್ತಿ ಮಾಡಿದ್ದಾನೆ, ಅವ ಕಳ್ಳ ಸುಳ್ಳ ಅನ್ನೋದು ಗೊತ್ತಿದೆ. ಒಬ್ಬ ಸರ್ಕಾರಿ ಅಧಿಕಾರಿ ಯಾವನೇ ಇರಲವ, ಸಂಬಳದ ಮೂಲಕವಾಗಿ ಜೀವನ ಮಾಡಬೇಕಾಗಿದ್ದರೆ ಅವನ ಒಂದು ಮನೆ ಮಾಡಿಕೊಂಡು ಜೀವನ ಮಾಡ್ಬೇಕಾದ್ರೆ ಅಲ್ಲಿ ಮುಗಿತದೆ ಅದು. ಆದರೆ ಒಬ್ಬ ಅಧಿಕಾರಿ ಕಳ್ಳತನದಿಂದ ಸುಳ್ಳತನದಿಂದ ಲಂಚ ಪಡೆದು ಬೆಂಗಳೂರಲ್ಲಿ ಹುಬ್ಬಳ್ಳಿಯಲ್ಲೂ ಮತ್ತೊಂದು ಕಡೆಯೋ ಎಲ್ಲೆಲ್ಲೂ ಆಸ್ತಿ ಮಾಡಿ ಆ ಲಂಚದ ಮೂಲಕವಾಗಿ ತನ್ನ ಅಧಿಕಾರ ದರ್ಪವನ್ನು ಮೆರಿತಾನವ. ಅದಕ್ಕೆ ನಾನು ಒಂದು ಚುಟುಕದ ಮೂಲಕವಾಗಿ ಇಲ್ಲೇ ಅವರಿಗೆ ಚಾಟಿ ಇಟ್ಕೊಡ್ತಾ ಇದ್ದೀನಿ. ಲಂಚ ತಿಂದ ಆ ಅಧಿಕಾರಿ ಎಲ್ಲಿ ಬೇಕಾದಲ್ಲಿ ಮಾಡಿದ ಆಸ್ತಿ, ಇದ್ದೊಬ್ಬ ಮಗ ಮಾರಿದನು ಸ್ಥಿರಾಸ್ತಿ, ಇದ್ದೊಬ್ಬ ಮಗಳು ಕಟ್ಟಿಕೊಂಡು ಓಡಿದಳು ಚರಾಸ್ತಿ. ಮನೆಗಿರುವಂಥ ಧನಕನ್ನು ತೆಗೆದುಕೊಂಡು ಆ ಹುಡುಗಿ ಓಡಿ ಹೋಗಿಬಿಡ್ತ. ಅದು ಯಾರು ಅನ್ಯಾಯವಾಗಿ ಕಳ್ಳತನದ ಸುಳ್ಳತನದ ಸಂಪತ್ತನ್ನು ಗಳಿಸುತ್ತಾರೋ ಅವರ ಮನೆತನ ಸ್ಥಿತಿ ಇದೇ ರೀತಿ ಆಗುತ್ತದೆ. ಆದರೂ ಸಹಿತ ಜನ ಅವನಲ್ಲಿ ಹಣವಿದ್ದಾಗ ಅವನಿಗೆ ಮರ್ಯಾದೆ ಕೊಡುತ್ತಾರೆ, ಅವನಿಗೆ ತಲೆಬಾಗುತ್ತಾರೆ, ಅವನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡುತ್ತಾರೆ. ಅದೇ ರೀತಿಯಾಗಿ ನಮ್ಮ ಗುರುವರ್ಗವು ಸಹಿತ ಇದೆ. ಗುರು ಜಗದ್ಗುರುಗಳು ಅಂದಣದಲ್ಲಿ ಮೆರೆಯುತ್ತಲೇ ಬರುತ್ತಾರೆ. ಅವರ ಪೂಜಾ ಪರಿಕರಗಳನ್ನು ಹೊತ್ತುಕೊಂಡು ಬರಲಿಕ್ಕೆ ಒಂದು ಪ್ರತ್ಯೇಕ ಮಿನಿ ಲಾರಿನೇ ಬೇಕು. ಅಂಥವ್ರು ಬಂದಪ್ಪಾರ ನಮ್ಮ ಜನ ಅವರನ್ನು ಅತ್ಯಂತ ಆದರದಿಂದ ಗೌರವದಿಂದ ಬರಮಾಡಿಕೊಳ್ತಾರೆ, ಅವರ ಪೂಜಾ ಪುರಸ್ಕಾರಕ್ಕೆ ಮನ್ನಣೆ ಕೊಡ್ತಾರೆ, ಅವರನ್ನು ಅತ್ಯಂತ ಗೌರವವನ್ನು ಕಾಣ್ತಾ ಇದ್ದಾರೆ ಅವು. ಅಷ್ಟೇ ಅಲ್ಲ, ಅವರು ಹೋಗುವಾಗ ಅವರು ಮೃಷ್ಟಾನ್ನವನ್ನು ಉಣಬಡಿಸಿ ಕಪ್ಪು ಕಾಣಿಕೆಯನ್ನು ಕೊಟ್ಟು ಕಳಿಸ್ತಾರೆ. ಅದೇ ಒಬ್ಬ ಜ್ಞಾನಿ, ಅದೇ ಒಬ್ಬ ಸರಳ ಜೀವಿ ಆದಂಥ ಒಬ್ಬ ಕಾವ್ಯಧಾರಿ ಒಬ್ಬ ಸಾಮಾನ್ಯ ವೇಷದಲ್ಲಿ ಬಂದಪ್ಪಾರ ಆ ಸ್ವಾಮಿಗಳಿಗೆ ಆ ಗುರುಗಳಿಗೆ ಕಾಲಿಗೆ ಎರಗುವುದಲ್ಲ, ಮುಂದೆ ನಡೆ ಮುಂದೆ ಎನ್ನುವರು ಎನ್ನುವಂಥ ಪರಿಸ್ಥಿತಿ ಇವತ್ತು ಸಮಾಜದಲ್ಲಿ ಇದೆ. ಇದನ್ನು ಬಸವಾದಿ ಶರಣರ ಕಾಲದಲ್ಲೂ ಇದೇ. ಇದು ಬಡ ಜಂಗ ಬಂದರೆ ನಡೆ ಎಂಬರು, ಉಳ್ಳವರು ಬಂದರೆ ಬನ್ನಿ ಎಂಬರು. ನೋಡಿ ಹೇಗಿದೆ ಅದು. ಅಂದರೆ ಧಾರ್ಮಿಕ ಕ್ಷೇತ್ರ, ಸಾಮಾಜಿಕ ಕ್ಷೇತ್ರ, ಆರ್ಥಿಕ ಕ್ಷೇತ್ರ, ಸಾಂಸ್ಕೃತಿಕ ಕ್ಷೇತ್ರ ಇವೆಲ್ಲಗಳಲ್ಲಿಯೂ ಸಹಿತ ಈ ಉಳ್ಳವರು ಕೇವಲ ಧನಕನಕಗಳ ಮೂಲಕವಾಗಿ ಅಧಿಕಾರ ಅಂತಸ್ತುಗಳ ಮೂಲಕವಾಗಿ ತಮ್ಮ ಹಿರಿಮೆಯನ್ನು ಗರಿಮೆಯನ್ನು ಪಡ್ಕೊಳ್ತಾರೆ. ಜನ ಅದನ್ನು ಕಂಡರೂ ಸಹಿತ ತಮ್ಮ ಬದುಕಿನ ಅವಶ್ಯಕತೆಗಳನ್ನು ಪೂರೈಕೆಗೊಳ್ಳುವ ಸಲುವಾಗಿ ಸುಮ್ಮನಿದ್ದುಕೊಂಡು ಅವರಿಗೆ ಗೌರವವನ್ನು ಕೊಡ್ತಾ ಇದ್ದಾರೆ. ಅದೇ ಅಧಿಕಾರ ಹೋದಾಗ, ಅದೇ ಧನಕನಕ ಕಳೆದುಕೊಂಡಾಗ ಅವನಿಗೆ ಸಮಾಜದಲ್ಲಿ ಯಾವ ಮರ್ಯಾದೆಯೂ ಇಲ್ಲ. ಅದೇ ಒಬ್ಬ ಜ್ಞಾನಿಯಾದಂಥ ಉಳ್ಳ ವ್ಯಕ್ತಿ, ಜ್ಞಾನವುಳ್ಳವಂಥ ವ್ಯಕ್ತಿ ಇದ್ದಪ್ಪಾರ ಅವನ ಚಿರಂತನವಾಗಿ ಅವನ ಗೌರವ ಸಿಕ್ಕೇ ಸಿಗುತ್ತದೆ. ಬಸವಣ್ಣನವರು 900 ವರ್ಷಗಳ ಹಿಂದೆ ಇದ್ದರು, ಇವತ್ತು ಸಹಿತ ಅವರು ವಿಶ್ವಗುರುವಾಗಿ ಮೆರಿತಾ ಇದ್ದಾರೆ. ಯಾಕಪ್ಪ ಅಂದರೆ ಜ್ಞಾನಿಯಾಗಿದ್ದರು, ಜ್ಞಾನವುಳ್ಳವರು, ದಾರ್ಶನಿಕರು, ಸಮಷ್ಟಿ ಕಲ್ಯಾಣವನ್ನು ಬಯಸಿದಂಥ ವ್ಯಕ್ತಿಗಳು. ಅಂಥ ವ್ಯಕ್ತಿಗಳಿಗೂ ಇವತ್ತು ಜೀವಂತವಾಗಿದ್ದಾರೆ, ಮನೆಗಳಲ್ಲಿ. ಅದೇ ರೀತಿಯಾಗಿ ಈ ಕಾಂಚಾಣದ ಒಂದು ಶಕ್ತಿ ಎಂಥದಪ್ಪ ಅಂದರೆ ನಮ್ಮ ಬೇಂದ್ರೆಯವರು ಒಂದು ಮಾತನ್ನು ಹೇಳ್ತಾರೆ, ಕುರುಡು ಕಾಂಚಾಣ ಕುಡಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತೊಳೆಯುತ್ತಲಿತ್ತು ಅಂಥೇಳಿ. ಎಲ್ಲಿ ಹಣವಿದೆಯೋ, ಎಲ್ಲಿ ಅಧಿಕಾರವಿದೆಯೋ, ಅದು ಕಾಲಿಗೆ ಯಾರು ಬೀಳ್ತಾರೋ ಅವರನ್ನು ತುಳಿದು ಮುಂದೆ ಹೋಗ್ತಾ ಇದೆ. ಅಂದ್ರೇನು, ಆ ಅಧಿಕಾರ ಮದದಲ್ಲಿ, ಹಣದ ಮದದಲ್ಲಿ, ಸಿರಿವಂತಿಕೆಯ ಮದದಲ್ಲಿ ಅವರು ಯಾರೂ ಅವರಿಗೆ ಕಾಣೋದಿಲ್ಲವೇ ಇಲ್ಲ.
ಆ ಲಕ್ಷ್ಮೀ ಮೊದಲೇ ಚಂಚಲೆಯಾದಂತ ಹೆಣ್ಣು ಮಗಳಾಕಿ. ಇದನ್ನ ಪ್ರತಿಯೊಬ್ಬ ಕವಿಗಳು ವರ್ಣನೆ ಮಾಡ್ತಾರ. ನಮ್ಮ ಆದಿಕವಿ ಪಂಪರು ಸಹಿತ ಲಕ್ಷ್ಮೀ ಚಂಚಲೆ ಅಷ್ಟೇ ಅಲ್ಲ, ಅರಣ್ಯ ಕವಿ ಹೇಳ್ತಾನ ಲಕ್ಷ್ಮೀ ಎಂದರೆ ಅವಳು ವೇಶ್ಯೆ ಸೂಳೆ ಅಂತ ಕರೀತಾನ. ಅಂದ್ರೆ ಯಾರು ಬಲಾಢ್ಯರು ಇದ್ದಾರೋ ಅವರಲ್ಲಿ ಹೋಗುತ್ತದೆ ಆ ಸೂಳೆ. ಅದೇ ರೀತಿಯಾಗಿ ಈ ಲಕ್ಷ್ಮೀ ಸಹಿತ ಸೂಳೆಯಂತೆ ಯಾರು ಬಲಾಢ್ಯರಾಗಿದ್ದಾರೋ, ಯಾರು ಅಧಿಕಾರ ಸ್ಥಳದಾಗಿದ್ದಾರೋ ಅಲ್ಲಿ ಹೋಗ್ತಾ ಇದ್ದಾರ. ಯಾರಲ್ಲಿ ಅಧಿಕಾರವಿದೆಯೋ, ಯಾರಲ್ಲಿ ಸಂಪತ್ತು ಇದೆಯೋ ಅವರಿಗೆ ಸಮಾಜದಲ್ಲಿರುವಂತಹ ಜನರು ಹೋಗಿ ಕಾಲಿಗೆ ಬೀಳ್ತಿದ್ದಾರ, ತಮ್ಮ ಕೆಲಸಕ್ಕಾಗಿ ಹಾತೊರಿತಿದ್ದಾರ ಅವರು. ಇನ್ನ ಅದೇ ರೀತಿಯಾಗಿ ನಮ್ಮ ಗುರು ಜಗದ್ಗುರು ಸಹಿತ ಅದೇ ರೀತಿಯಾಗಿ ಅಧಿಕಾರಿಗಳು ಅದೇ ರೀತಿಯಾಗಿ ಕೀರ್ತಿ ಶನಿಯ ಬೆನ್ನತ್ತಿದಂತೆ ಎಲ್ಲ ಉಳ್ಳವರು ತಮ್ಮ ತಮ್ಮ ಪ್ರತಿಷ್ಠೆಗಾಗಿ ಸಮಾಜದಲ್ಲಿ ಹಿರಿಮೆ ಗರಿಮೆಗಳನ್ನು ಪಡೆಯುತ್ತಾರೆ. ಹೀಗಂತ ತಕ್ಷಣ ಹಂಗರ ಎಲ್ಲರೂ ಇಂಥವರು ಅನ್ನೋ ರೀತಿ ಕೆಲಸ ಪ್ರಶ್ನೆ ಬರಬಹುದು. ಆದರೆ ಒಳ್ಳೆಯ ಜನರು ಇದ್ದಾರೆ, ಸಿರಿವಂತವರು ಒಳ್ಳೆಯವರು ಇದ್ದಾರೆ, ಗುರುಗಳು ಒಳ್ಳೆಯವರು ಇದ್ದಾರೆ. ಅಷ್ಟೇ ಅಲ್ಲ, ಸಮಾಜದಲ್ಲಿ ಜ್ಞಾನಿಗಳು ಅದೇ ರೀತಿಯಾಗಿ ಸಿರಿವಂತ ವ್ಯಕ್ತಿಗಳು ಸಹಿತ ಅತ್ಯಂತ ಸಮಂಜಸವಾದ ವ್ಯಕ್ತಿಗಳು ಇದ್ದೇ ಇದ್ದಾರೆ. ಅಂಥವರು ಇಂಥ ಈ ಕಾಲಿಗೆರಗುವಂಥ ಪರಂಪರೆಗೆ ಅವಕಾಶವನ್ನು ಕೊಡುವುದೇ ಇಲ್ಲ. ಕಾಲಿಗೆರಗುವ ಅವಕಾಶವನ್ನು ಕೊಡುವಂಥವ್ರು ಯಾರಪ್ಪ ಅಂದರೆ ಪ್ರತಿಷ್ಠೆಗಾಗಿ ಕೀರ್ತಿ ಶನಿಯ ಬೆನ್ನತ್ತಿದ ವ್ಯಕ್ತಿಗಳು ಮಾತ್ರ ಅಷ್ಟೇ. ಹಾಗೆ ಇಂಥ ಒಳ್ಳೆಯ ಜನರಿದ್ದರೆ ಅವರಿಗೆ ಜನ ದೌಡು ಬೇಗಲೇ ಮನ್ನಣೆ ಕೊಡುವುದಿಲ್ಲ. ಈಗ ಇಲ್ಲಿ ಮುಂದಿನ ಉದಾಹರಣೆ ಕೊಡ್ತಾನೆ. ಈಗ ಕಳ್ಳರಾಗಿರಲಿ ಸುಳ್ಳರಾಗಿರಲಿ ಉಳ್ಳವರಾದರೆ ಬಿರುದು ಬಾವಲಿಗಳ ಸಲ್ಲಿಸಿ ನೋಡ್ಕೊಳ್ಳ್ರಿ. ಅಂದರೆ ಅವರಿಗೆ ಸಭೆ ಸಮಾರಂಭಗಳಲ್ಲಿ ಉನ್ನತವಾದ ಸ್ಥಾನವನ್ನು ಕೊಟ್ಟು ಅವರಿಗೆ ಶಾಲು ಉದಿಸಿ ಸನ್ಮಾನ ಮಾಡಿ ಇವರು ನಮ್ಮ ಊರ ಸಿರಿಮಂತರು, ಇಂಥ ಗೌಡರು, ಇಂಥ ಸಿರಿಮಂತರು, ಇವರು ದಾನವೀರ ದಾನಶೂರ ಕರ್ಣನು ದಾನಶೂರರು, ಇವರಿಗೆ ಆ ಬಿರುದು ಕೊಡ್ತಾರ. ಇವರು ಕರ್ನಾಟಕ ರತ್ನ. ಅಷ್ಟೇ ಅಲ್ಲ, ಇವರು ಭಾರತದ ಆದರ್ಶ ಪ್ರೇಮಿ, ದೇಶಪ್ರೇಮಿ. ಎಂಥ ಬಿರುದು ಬಾವಲಿಗಳನ್ನು ಆ ಸಭೆ ಸಮಾರಂಭಗಳಲ್ಲಿ ಕೊಡ್ತಾರ ಅವರು. ಯಾಕೆ ಕೊಡ್ತಾರಪ್ಪ ಅಂದರೆ ಆ ಸಭೆ ಸಮಾರಂಭ ನಡೆಸುವ ಸಲುವಾಗಿ ಆರ್ಥಿಕ ಸಹಾಯವನ್ನು ಮಾಡುವವರು ಅವರೇ. ಅವರಿಂದ ಹಣ ಪಡೆದು ಅವರನ್ನು ಹೊಗಳುವಂತಹದ್ದು, ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ವರವನ್ನು ಪಡೆಯುವಂಥ ಮನೋಭಾವನೆ ನಮ್ಮ ಸಾಮಾನ್ಯ ಜನರಲ್ಲಿ ಇವತ್ತೂ ಇದೆ. ಯಾವುದೇ ಇರಬಲ್ಲಕ್ಕ, ಜಾತ್ರೆ ಇರಲಿ, ಗುಡಿ ಗುಂಡಾರ ಇರಲಿ, ದೇವಾಲಯ ಇರಲಿ, ಯಾವುದೇ ಇರಬಲ್ಲಕ್ಕ, ಯಾರು ಧನ ಸಹಾಯ ಮಾಡುತ್ತಾರೋ ಅವ್ರು ಹೇಗೆ ಗಳಿಸಿದ್ರು ಮುಖ್ಯವಲ್ಲಲ್ಲಿ ಆ ಗಳಿಸಿದ ಹಣದ ಮೂಲಕವಾಗಿ ಅಥವಾ ಲಂಚ ತೆಗೆದುಕೊಂಡ ಮೂಲಕವಾಗಿ ಸುಳ್ಳುತನ ಮಾಡಿದ ಮೂಲಕವಾಗಿ ಕಳ್ಳತನದ ಮೂಲಕವಾಗಿ ಹಣ ಗಳಿಸಿದ್ದರೂ ಸಹಿತ ಸಮಾಜ ಆ ಕಡೆಗೆ ಲಕ್ಷ್ಯ ಕೊಟ್ಟು ಹೋಗೋದಲ್ಲ, ಅವರ ಮೂಲಕವಾಗಿ ಸಹಾಯ ಪಡ್ಕೊಳ್ತಾರೆ. ಇತ್ತಿತ್ತಲಾಗಿ ನಮಗೆ ಮನೆ ಮನೆ ನಾನೇ ಹೇಳುವಂಥದ್ದು, ಹುಬ್ಬಳ್ಳಿ ನಗರದಲ್ಲಿ ಗಣೇಶ ಉತ್ಸವವನ್ನು ಮಾಡಿದ್ವಿ ನಾವೆಲ್ಲ ನಮ್ಮ ಜನ. ಆ ಗಣೇಶ ಉತ್ಸವಕ್ಕೆ ಪಟ್ಟಿ ಕೊಡುವಂಥ ವ್ಯಕ್ತಿಗಳಿಗೆ ಸನ್ಮಾನ. ಆ ವ್ಯಕ್ತಿ ಯಾವ ರೀತಿಯಾಗಿ ಹಣ ಗಳಿಸಿದಾರೆ ಅನ್ನೋ ಬಗ್ಗೆ ವಿಚಾರ ಮಾಡೋದಲ್ಲ ಅವರಿಗೆ. ಆ ಗಣೇಶ ಉತ್ಸವದಲ್ಲಿ ಅವರಿಗೆಲ್ಲರಿಗೂ ಸನ್ಮಾನ. ಇಂಥ ಒಂದು ಪರಂಪರೆ ನಮ್ಮಲ್ಲಿ ಇವತ್ತು ಬೆಳೆದು ಬಂದುಬಿಟ್ಟಿದೆ. ಯಾರು ಒಳ್ಳೆಯವರಾಗಿದ್ದರೆ ಅಂಥವ್ರನ್ನ ಜನ ಮಾತಾಡ್ಸೋದಿಲ್ಲ. ಅಷ್ಟೇ ಅಲ್ಲ, ಮುಂದೆ ನೋಡ್ಕೊಳ್ರಿ. ಉಳ್ಳವರಾದರೆ ಬಿರುದು ಬಾವಲಿಗಳ ಸಲ್ಲಿಸಿ ಎಂಜಲಿಗೆ ಕೈ ಒಡ್ಡುವರಯ್ಯ. ತಮ್ಮ ತಮ್ಮ ಕೆಲಸಗಳ ಕಾರ್ಯಾಗಿ ತಮ್ಮ ತಮ್ಮ ಬೇಡಿಕೆಗಳನ್ನು ಪೂರೈಕೊಳ್ಳುವ ಸಲುವಾಗಿ, ಒಬ್ಬ ಶಾಸಕ ಮಂತ್ರಿ ಆಗುವ ಸಲುವಾಗಿ, ಒಬ್ಬ ಸಾಮಾನ್ಯ ಜನ ನೌಕರಿ ಪಡೆಯುವ ಸಲುವಾಗಿ, ಒಬ್ಬ ಸಾಮಾನ್ಯ ಪ್ರಜೆ ವಿದ್ಯಾಭ್ಯಾಸ ಮಾಡುವ ಸಲುವಾಗಿ, ಒಳ್ಳೆಯ ಸ್ಕೂಲಿಗೆ ಹೆಸರಚ್ಚ ಸಲುವಾಗಿ, ಹೀಗೆ ತಮ್ಮ ತಮ್ಮ ಬೇಡಿಕೆಗಳನ್ನು ಪೂರೈಸಿಕೊಳ್ಳುವ ಸಲುವಾಗಿ ಅವರ ಹತ್ರ ಹೋಗ್ತಿದ್ದಾರೆ, ಅವರ ಮೂಲಕವಾಗಿ ಕೆಲಸವನ್ನು ಮಾಡಿಕೊಳ್ತಾರೆ. ಇದು ಅನಿವಾರ್ಯವಾದ ಸತ್ಯ ಬಂದಿದೆ ಇವತ್ತು ಸಮಾಜದಲ್ಲಿ. ಯಾರು ಪ್ರಾಮಾಣಿಕವಾಗಿದ್ದಾರೆ, ಯಾರು ಒಳ್ಳೆಯ ವಿದ್ಯಾರ್ಥಿ ಇದ್ದಾನೆ, ಅವರಿಗೆ ಅವಕಾಶ ಅವರಾಗಿ ತಿಳ್ಕೊಳ್ಳುವಂಥದ್ದು ಭಾಳ ಕಡಿಮೆ, ಬಹುತ್ ಕಡಿಮೆ, ಬಹುತೇಕ ಕಡಿಮೆ. ಈಗ ಇಂಥ ಒಂದು ಪ್ರಸಂಗ ಬಂದಾಗ ಜನ ಏನು ಮಾಡ್ತಾರೆ, ಹತ್ತಿರ ಕೊಟ್ಟ 11 ಪರಿಸ್ಥಿತಿ ಕೊಟ್ಟಾಗ ಗೋವಿಂದ ಎನ್ನುವ ರೀತಿಯಲ್ಲಿ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳುವ ಸಲುವಾಗಿ ಅವರ ಎಂಜಲಿಗಾಗಿ ಕೈ ಒಡ್ಡುತ್ತಾ, ಅವರು ಹೇಳಿದಂತೆ ಕೇಳುತ್ತಾ ಕೇಳುತ್ತಾ ತಮ್ಮತನವನ್ನು ತಮ್ಮ ವ್ಯಕ್ತಿತ್ವವನ್ನು ಕಳೆದುಕೊಂಡು ಬದುಕುವ ಸ್ಥಿತಿ ಬರ್ತಾ ಇದೆ. ಅಷ್ಟೇ ಅಲ್ಲ, ಮುಂದೆ ಇನ್ನೊಂದು ಮಾತು ಬರ್ತಾ ಇದೆ, ಇಲ್ಲೇ ನೋಡ್ಕೊಳ್ಳ್ರಿ. ಉಳ್ಳವರಲ್ಲದವರು ಒಳ್ಳೆಯವರಾದರೂ, ಉಳ್ಳವರಲ್ಲದವರು ಒಳ್ಳೆಯವರಾದರೂ. ಇಂಥ ಸಂದರ್ಭದಲ್ಲಿ ಸಾಮಾನ್ಯ ವ್ಯಕ್ತಿಯಾಗಿದ್ದರೂ ಸಹಿತ ಒಳ್ಳೆಯ ಕೆಲಸ ಮಾಡುತ್ತಾ ಮಾಡುತ್ತಾ ಇದ್ದರೆ, ನಮ್ಮ ಸಮಾಜದಲ್ಲಿ ಇಂಥ ವ್ಯಕ್ತಿಗಳು ಸಾಕಷ್ಟು ಜನ ಇದ್ದಾರೆ. ಅಂಥ ಜನರಿಗೆ ಸಮಾಜದಲ್ಲಿ ಮರ್ಯಾದೆ ಸಿಗೋದೂ ಇಲ್ಲ, ಅಷ್ಟೇ ಅಲ್ಲ, ಅವರನ್ನ ಸಭೆ ಸಮಾರಂಭಗಳಿಗೆ ಆಮಂತ್ರಣ ಕೊಡುವುದೂ ಇಲ್ಲ. ಹಜಾರೆಯವರದಾರೆ ಇಂಥ ವ್ಯಕ್ತಿಗಳು. ಹಂಗಾರೆ ಇಂಥ ವ್ಯಕ್ತಿಗಳನ್ನು, ಪ್ರಾಮಾಣಿಕ ವ್ಯಕ್ತಿಗಳನ್ನು ನಮ್ಮ ಸಮಾಜ ದೌಡು ಗುರುತಿಸೋದಲ್ಲ. ಅದ್ರ ಜೊತೆಗೆ ಅಷ್ಟೇ ಅಲ್ಲ,
ಅವರನ್ನು ಹೊರಳಿ ಸಹಿತ ನುಡಲಿಕ್ಕೆ ಆಗೋದಿಲ್ಲ ಅವರಿಗೆ. ಯಾಕಂದರೆ ಅವರಿಂದ ಯಾವುದೇ ಕೆಲಸ ಆಗೋದಿಲ್ಲ, ಯಾಕಂದರೆ ಅವರು ಪ್ರಾಮಾಣಿಕರಿದ್ದಾರೆ. ಅಂದರೆ ಯಾರೂ ಪ್ರಾಮಾಣಿಕರಲ್ಲದವರು ಇದ್ದರೂ ಸಹಿತ ಅವರಿಂದ ಕೆಲಸವಾಗುವಂತಿದ್ದರೆ ಅವರ ಕಾಲಿಗೆ ಹೋಗಿ ಎರಗುತ್ತಾರೆ, ಇವರನ್ನು ಹೊರಳಿ ನೋಡುವುದೂ ಇಲ್ಲ. ಆದರೆ ಒಳ್ಳೆಯವರಾಗಿದ್ದರೆ ಅವರನ್ನು ಈ ಲೋಕದಲ್ಲಿ ಬದುಕಲಿಕ್ಕೆ ಇವ ಯೋಗ್ಯಿಲ್ಲವ, ಈ ಮನುಷ್ಯ ಇವ, ಇವ ಮಳ್ಳದನವ ಅಂತ ತಿಳ್ಕೊಂಡು ಹೇಳಿ ಆ ಮಳ್ಳರಿವರೆಂದು ಅಷ್ಟೇ ಅಲ್ಲ, ಅವರ ಬದುಕಿಗೆ ಹುಳಿ ಹಿಂಡುವರಯ್ಯ, ಅವರ ಬದುಕಿಗೆ ಸಮಾಜದ ಜನರೇ ಸಹಿತ ಅವರೇ ಅವರ ಬಗ್ಗೆ ತಾತ್ಸಾರ ಮಾಡುತ್ತಾ ಅವನ ಬದುಕನ್ನು ಹಾಳು ಮಾಡುವ ಸ್ಥಿತಿ ಬಂದು ಒದಗುತ್ತಾ ಇದೆ. ಇಂಥ ಒಂದು ಮನೋಭಾವನೆ ಸಮಾಜದಲ್ಲಿ ಬೆಳೀತಾ ಇದೆ, ಇದು ತಪ್ಪಬೇಕು. ಯಾರು ಒಳ್ಳೆಯವರಾಗಿದ್ದಾರೋ, ಯಾರು ಬಸವನಂತಿದ್ದಾರೋ, ಯಾರು ಗಾಂಧೀಜಿ ಅಂತಿದ್ದಾರೋ, ಯಾರು ಶಾಸ್ತ್ರಿ ಅಂತಿದ್ದಾರೋ, ಅಂಥ ವ್ಯಕ್ತಿಗಳಿಗೆ ಆ ಮನ್ನಣೆ ದೊರೆಯಬೇಕು. ಆ ಮನ್ನಣೆ ದೊರೆಯುವ ಮೂಲಕವಾಗಿ ಸಮಾಜದ ಮುಂದಿನ ಜನಾಂಗಕ್ಕೆ ಒಳ್ಳೆಯ ಮಾರ್ಗವನ್ನು ನಾವು ತೋರಿಸಿದಂತಾಗ್ತಾ ಇದೆ. ನಾವು ಕಳ್ಳರಿಗೆ ಸುಳ್ಳರಿಗೆ ಬಿರುದು ಬಾವಲಿ ಕೊಡುತ್ತಾ ಹೋದರೆ ಮುಂದಿನ ಸಮಾಜವನ್ನು ನಾವೇ ಹಾಳು ಮಾಡಿದಂತಾಗುತ್ತದೆ. ಅಷ್ಟೇ ಅಲ್ಲ, ನಮ್ಮ ಹಿರಿಯರು ಇಂಥದ್ದನ್ನು ಮಾಡಿದ್ದಾರೆ, ನಾವು ಇದನ್ನೇ ಮಾಡಬೇಕು ಅಂತ ತಿಳ್ಕೊಂಡು ಹೇಳಿ ಯುವ ಜನಾಂಗ ಅದೇ ಮಾರ್ಗದಲ್ಲಿ ನಡೆಯುವಂಥ ಪ್ರಸಂಗ ಬರಬಹುದು. ಆವಾಗ ನಮ್ಮ ಸಮಾಜ ಅವನತಿಯತ್ತ ಹೋಗ್ತಾ ಇದೆ. ನಮ್ಮ ಸಮಾಜ ನಾಗರಿಕವಾಗಿ ಸುಸಂಸ್ಕೃತವಾಗಿ ಬದುಕಬೇಕಾಗಿದ್ದರೆ ಒಳ್ಳೆಯವರನ್ನು ಕರೆದು ಸನ್ಮಾನಿಸಿ ಅವರಿಗೆ ಗೌರವ ನೀಡಬೇಕು ಹೊರತು ಕೇವಲ ಹಣಕಾಸಿನ ಮೂಲಕವಾಗಿ, ಕೇವಲ ಅಧಿಕಾರದ ಮೂಲಕವಾಗಿ ಅವರಿಗೆ ಮರ್ಯಾದೆಯನ್ನು ಕೊಡಕೂಡದು. ಈ ಬದುಕಿನ ಮರ್ಮವನ್ನು, ಬದುಕಿನ ಸಾರಸತ್ವವನ್ನು, ಸಾತ್ವಿಕ ಮನೋಭಾವನೆ ಪಡೆದ ವ್ಯಕ್ತಿಗಳಿಗೆ ಮಾತ್ರ ನಾವು ಮನ್ನಣೆ ಕೊಡಬೇಕು. ಅಂಥ ಮನ್ನಣೆಯನ್ನು ಕೊಡೋಣ, ನಾವು ಸಾತ್ವಿಕರಾಗೋಣ, ನಾವು ನೀವು ಚೆನ್ನಾಗಿ ಬದುಕೋಣ. ಸರ್ವರಿಗೂ ಶರಣ ಶರಣಾರ್ಥಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ.